ನೋಡಿ, ಸಾಬುದಾನ ಕಿಚಡಿ ಮಾಡೋದಕ್ಕೆ ಸಾಬುದಾನನ ರೆಡಿ ಮಾಡ್ಕೊಳ್ಬೇಕಲ್ವಾ? ಈ ರೀತಿ ಉದುರುದ್ರಾಗಿ ಹೇಗೆ ನಾವು ಮಾಡ್ಕೊಳ್ಬೇಕು ಸಾಬಕ್ಕಿನ ಅಥವಾ ಸಾಬುದಾನ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ನಾವು ವ್ರತದಲ್ಲಿ ಕೂಡ ತಿನ್ಬಹುದಾದಂತ ಒಂದು ಬೆಸ್ಟ್ ರೆಸಿಪಿ ಅಂತ ಹೇಳ್ಬಹುದು ಈ ಸಾಬುದಾನ ಕಿಚಡಿನ. ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಓಕೆನಾ, ಸ್ಟಾರ್ಟ್ ಮಾಡೋಣವಾ? ಫಸ್ಟ್ ನೋಡಿ, ನಾನೊಂದು ಬೌಲ್ಗೆ ಒಂದು ಕಪ್ನಷ್ಟು ಸಾಬುದಾನನ ಹಾಕೊಳ್ತಾ ಇದ್ದೀನಿ. ನಾನು ಮೀಡಿಯಂ ಸೈಜ್ ಇರುವಂತ ಸಾಬುದಾನನ ತಗೊಂಡಿದ್ದೀನಿ. ಇದರಲ್ಲಿ ಚಿಕ್ಕ ಚಿಕ್ಕದಿರುವಂತದ್ ಬರುತ್ತೆ, ಮತ್ತೆ ಸ್ವಲ್ಪ ದೊಡ್ಡದಾಗಿರುವಂತ ಶಾವಕ್ಕಿ ಬರುತ್ತೆ. ಸೊ ಅದೆಲ್ಲದಕ್ಕಿಂತನೂ ಈ ರೀತಿ ಮೀಡಿಯಂ ಸೈಜ್ ಇರುವಂತದ್ದು ಚೆನ್ನಾಗಾಗತ್ತೆ. ಹಾಗೆ ಅದಕ್ಕೆ 2 ಗ್ಲಾಸ್ನಷ್ಟು ನೀರನ್ನ ಹಾಕೊಂಡು ಇದನ್ನ ತೊಳ್ಕೊಳ್ತಾ ಇದ್ದೀನಿ. ನೆನಪಿನಲ್ಲಿಟ್ಕೊಳ್ಳಿ ಫ್ರೆಂಡ್ಸ್, ನೀವು ಈ ಶಾವಕ್ಕಿನ ತೊಳಿವಾಗ ತುಂಬಾ ಪ್ರೆಸ್ ಮಾಡಿ ತೊಳಿಬಾರ್ದು. ತುಂಬಾ ಅಂದ್ರೆ ಹಗುರವಾಗಿ ಸ್ಮೂತ್ ಆಗಿ ಇದನ್ನ ತೊಳ್ಕೊಳ್ಬೇಕು. ಈ ರೀತಿ ಅದರಲ್ಲಿ ಸ್ಟಾರ್ಚ್ ವಾಟರ್ ಏನಿರುತ್ತೆ ಅಲ್ವಾ, ಅದು ಕಂಪ್ಲೀಟ್ ಆಗಿ ಹೋಗ್ಬೇಕು. ಸೊ 2-3 ಸಾರಿ ತೊಳ್ಕೊಳ್ಬೇಕು. ಪುನಃ ನಾನು 1/2 ಕಪ್ನಷ್ಟು ಹಾಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಬೇಕಂತ ಇಲ್ಲ ಫ್ರೆಂಡ್ಸ್, ಬಟ್ ನನಗೆ 1.5 ಕಪ್ನಷ್ಟು ನಾನು ಹಾಕೊಳ್ಬೇಕಂತ ಅಂದ್ಕೊಂಡಿದ್ದೆ, ಮರ್ತೋಗಿದ್ದೆ. ಸೊ ಅದಕ್ಕೋಸ್ಕರ ಮತ್ತೆ ನೋಡಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದಕ್ಕೆ 1.5 ಕಪ್ನಷ್ಟು ನಾನು ಶಾವಕ್ಕಿನ ತಗೊಂಡಿದ್ದೀನಿ. ಸೊ 1 ಕಪ್ನಷ್ಟು ಮಾತ್ರ ನೀರನ್ನ ಹಾಕಿ, ಅಂದ್ರೆ ಜಸ್ಟ್ ಅದು ಮುಳುಗುವಷ್ಟು ಮಾತ್ರ ನೀರನ್ನ ಹಾಕಿ 4-5 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಆಮೇಲೆ ನೋಡಿ ಫ್ರೆಂಡ್ಸ್, ಎಲ್ಲ ನೀರನ್ನೆಲ್ಲ ಹೀರ್ಕೊಂಡು ಇಷ್ಟು ಉದುರು ಉದುರು ಆಗಿರುವಂತ ಶಾವಕ್ಕಿ ಈಗ ರೆಡಿ ಆಗತ್ತೆ. ಮತ್ತೆ ಹಾಗೆ ನೋಡಿ, ಅದಕ್ಕೆ ಬೇಕಾಗಿರುವಂತ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಸ್ಟೋವ್ ಆನ್ ಮಾಡಿ ಒಂದು ಪ್ಯಾನ್ ಅನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ನಾನು 3-4 ಚಮಚದಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಇದ ಅದಕ್ಕೇನೆ ಈಗ 1 ಚಮಚದಷ್ಟು ತುಪ್ಪನ ಕೂಡ ಹಾಕೊಳ್ತಾ ಇದ್ದೀನಿ. ಸಾಬುದಾನ ಕಿಚಡಿಗೆ ತುಪ್ಪ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆ ನೋಡಿ, 1 ಚಮಚದಷ್ಟು ಉದ್ದಿನ ಬೇಳೆನ ಹಾಕೊಂಡಿದ್ದೀನಿ, 1 ಚಮಚದಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ, 1/2 ಚಮಚದಷ್ಟು ಜೀರಿಗೆನ ಹಾಕೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಶೇಂಗಾನ ಹಾಕೊಳ್ತಾ ಇದ್ದೀನಿ. ಇದೆಲ್ಲಾನು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಇದಕ್ಕೆ ನಾನು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೊಂಡಿದ್ದೀನಿ. ಇದು ನಾವು ಯಾವುದೇ ವ್ರತದ ದಿನ ಕೂಡ ತಿನ್ಬಹುದು. ಇನ್ನೇನು ಶ್ರಾವಣ ಮಾಸ ಅಲ್ವಾ ಈಗ. ಹಾಗೆ ನೋಡಿ, ಒಂದು ಸ್ವಲ್ಪ ಹಸಿಮೆಣಸು ಹಾಕೊಂಡಿದ್ದೀನಿ, ಶುಂಠಿ ಹಾಕೊಂಡಿದ್ದೀನಿ. ಇದಕ್ಕೆ ನೀವು ಈರುಳ್ಳಿ, ಟೊಮೆಟೊ ಯಾವುದನ್ನು ಹಾಕ್ಬೇಕಂತಿಲ್ಲ ಫ್ರೆಂಡ್ಸ್. ಹಾಗೆ ಒಂದು 1/2 ಕ್ಯಾಪ್ಸಿಕಮ್ ಅನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ, ಮತ್ತೆ ಒಂದು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ. ನೀವು ಟೊಮೆಟೊನ ಹಾಕೊಳ್ಬಹುದು, ಬಟ್ ಹಬ್ಬದ ದಿನಗಳಲ್ಲಿ ನಾವು ಈರುಳ್ಳಿನ ಹಾಕೊಳ್ಳೋದಿಲ್ಲ. ಹಾಗೆ ಈ ಒಂದು ಸ್ವಲ್ಪ ಅಂದ್ರೆ 2-3 ಆಲೂಗಡ್ಡೆನ ಬೇಯಿಸ್ಕೊಂಡು, ತುಂಬಾ ಬೇಯಿಸಬಾರ್ದು, ಮೀಡಿಯಂ ಆಗಿ ಬೇಯಿಸ್ಕೊಂಡು ಕಟ್ ಮಾಡ್ಕೊಂಡು ಅದನ್ನ ಕೂಡ ಹಾಕೊಂಡಿದ್ದೀನಿ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ಪೊಟ್ಯಾಟೊಲ ಮ್ಯಾಶ್ ಆಗ್ಬಾರ್ದು ಫ್ರೆಂಡ್ಸ್, ನೆನಪಿನಲ್ಲಿ ಇಟ್ಕೊಳ್ಳಿ. ಹಾಗೆ ನೋಡಿ, ಉದುರುದುರು ಆಗಿರುವಂತ ಆಗ್ಲೇ ನಾವು ರೆಡಿ ಮಾಡ್ಕೊಂಡಿದೀವಿ ಅಲ್ವಾ ಶಾವಕ್ಕಿನ, ಇದನ್ನ ಈಗ ನಾವು ಇದಕ್ಕೇನೆ ಆಡ್ ಮಾಡ್ಕೊಳ್ಳೋಣ. ಮತ್ತೆ ನೋಡಿ, ಈ ರೀತಿ ಶಾವಕ್ಕಿನ ನೀವು ರೆಡಿ ಮಾಡ್ಕೊಳ್ಳೋದೆ ಮೇನ್. ಇದಕ್ಕೆ ನೀವು ತುಂಬಾ ಅದು ಮೆತ್ತಗಾಗ್ಬಿಟ್ರೆ, ಜಾಸ್ತಿ ಹೊತ್ತು ನೆಂದ್ರೆ, ಮತ್ತೆ ನೀವು ಜಾಸ್ತಿ ನೀರನ್ನ ಹಾಕಿ ಇದನ್ನ ನೆನೆಸ್ಕೊಂಡ್ರೆ ಶಾವಕ್ಕಿ ಫುಲ್ ಸಾಫ್ಟ್ ಆಗಿಬಿಡತ್ತೆ. ಸೊ ಫುಲ್ ಅದು ಮುದ್ದೆ ತರ ಆಗ್ಬಿಡತ್ತೆ. ಈ ರೀತಿ ಉದುರುದ್ರಾಗಿ ಇದ್ರೇನೆ ಈ ಶಾವಕ್ಕಿ ಸಾಬುದಾನ ಕಿಚಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಇದನ್ನ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಅಷ್ಟೇ, ನೀವು ತುಂಬಾ ಗಟ್ಟಿಯಾಗಿ ಅದನ್ನ ಮಗುಚಬಾರದು, ತುಂಬಾ ಹಗೂರವಾಗಿ ಮಗಚ್ಕೊಂಡ್ರೇನೆ ಇದು ಚೆನ್ನಾಗಾಗತ್ತೆ. ಈ ರೀತಿ ಎಲ್ಲ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಅದನ್ನ ಬೇಯೋದಕ್ಕಿಂತ ಲೋ ಫ್ಲೇಮಲ್ಲಿ ಇಟ್ಬಿಡಿ. ಹಾಗೆ ಈ ಕಡೆಗೆ ಸ್ಟೋ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 1/2 ಕಪ್ನಷ್ಟು ಶೇಂಗಾನ ಹಾಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಅಂದ್ರೆ ಸಿಪ್ಪೆ ಎಲ್ಲ ಬಿಟ್ಕೊಳ್ಳೋ ತನಕ ಫ್ರೈ ಮಾಡ್ಕೊಳ್ಬೇಕು. ಈ ಪ್ರೊಸೀಜರ್ ಅನ್ನ ನೀವು ಮೊದಲೇ ಅಂದ್ರೆ ಶಾವಕ್ಕಿ ಕಿಚಡಿ ಮಾಡೋದಕ್ಕೆ ಏನು ಸ್ಟಾರ್ಟ್ ಮಾಡ್ತೀರಿ ಅಲ್ವಾ, ಅದಕ್ಕಿಂತ ಮುಂಚೆನೆ ಕೂಡ ರೆಡಿ ಮಾಡಿಟ್ಕೊಳ್ಬಹುದು. ಹಾಗೆ ಹುರ್ಕೊಂಡು ಅದನ್ನ ತಣ್ಣಗಾಗೋಕೆ ಇಟ್ಕೊಂಡಿದ್ದೀನಿ. ತಣ್ಣಗಾದ್ಮೇಲೆ ನೋಡಿ, ಇದನ್ನ ಸಿಪ್ಪೆ ಎಲ್ಲ ನಾವು ಬಿಡಿಸ್ಕೊಳ್ಬೇಕು. ಆಕ್ಚುಲಿ ಈ ಶೇಂಗಾನ ನಾವು ಕ್ರಶ್ ಮಾಡಿ ಹಾಕಿದ್ರೇನೆ ಕಿಚಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಆಮೇಲೆ ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಒಂದು ಕುಟಾಣಿಗೆ ಹಾಕೊಂಡು ಇದನ್ನ ಕುಟ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದ್ರೆ ಮಿಕ್ಸರ್ಗೆ ಹಾಕ್ಬಹುದು, ಬಟ್ ಮಿಕ್ಸರ್ ಹಾಕಿ ಮಾಡೋದ್ರಕ್ಕಿಂತ ಈ ರೀತಿ ಕುಟ್ಕೊಂಡ್ರೇನೆ ಚೆನ್ನಾಗಾಗತ್ತೆ. ಹಾಗೆ ನೋಡಿ, ಈ ಕಡೆಗೆ ಇದು ಅಷ್ಟೇ, ಎಲ್ಲ ಸಾಬಕ್ಕಿ ಎಲ್ಲ ಚೆನ್ನಾಗಿ ಬೆಂದಿದೆ ಅಲ್ವಾ. ಫುಲ್ ಟ್ರಾನ್ಸ್ಪರೆಂಟ್ ಆದ್ಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ನೋಡಿ ಮಿಕ್ಸ್ ಮಾಡ್ಕೊಂಡಿರೋ ಶೇಂಗಾ ಪುಡಿ ಮತ್ತೆ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಮಿಕ್ಸ್ ಮಾಡೋದು ಕೂಡ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ನೀವು ತುಂಬಾ ಗಟ್ಟಿಯಾಗಿ ಅದನ್ನ ಮಗುಚ್ಕೊಂಡ್ರೆ ಎಲ್ಲ ಪಿಚ್ ಪಿಚ್ ಆಗ್ಬಿಡುತ್ತೆ. ಸೊ ಚೆನ್ನಾಗಿ ಹಲ್ಕೆ ಹಾತಿಂದ ಮಾಡ್ಬೇಕು. ಹಾಗೆ ಮೇಲ್ಗಡೆಯಿಂದ ಒಂದ್ ಸ್ವಲ್ಪ ನೋಡಿ
ಲಿಂಬು ರಸಾನ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು. ಯಾವಾಗಲೂ ನಾವು ಒಂದೇ ರೀತಿ ಉಪ್ಪಿಟ್ಟು ಅವಲಕ್ಕಿ ಅಂತ ಮಾಡ್ತಾ ಇರ್ತೀವಿ ಅಲ್ವಾ, ಸೊ ಒಂದೊಂದು ದಿನ ಈ ರೀತಿ ಡಿಫ್ರೆಂಟಾಗಿ ತಿಂಡಿನ ಮಾಡ್ಕೊಳ್ಬೋದು. ಅದರಲ್ಲೂ ನಾವು ಶ್ರಾವಣ ಮಾಸದಲ್ಲಿ ಬೇಕು ಅಂದರೆ ಇದು ನೋಡಿ ವ್ರತಕ್ಕೆ ಅಂತ ಹೇಳಿ ಮಾಡಿಸಿರುವಂಥ ಒಂದು ರೆಸಿಪಿ. ಹಾಗೆ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಸಖತ್ ಟೇಸ್ಟಿಯಾಗಿರುವಂಥ ಸಾಬುದಾನ ಕಿಚಡಿ ರೆಡಿಯಾಗಿದೆ ಫ್ರೆಂಡ್ಸ್. ಇವತ್ತಿನ ಈ ಸಾಬುದಾನ ಕಿಚಡಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.